ನಿಮ್ಗೆ ಆಶ್ಚರ್ಯ ಆಗುತ್ತೆ. ವಾಸ್ಕೋಡಿಗಾಮ ಈ ದೇಶವನ್ನು ಹುಡುಕೊಂಡು ಬಂದ. ನನ್ನ ದೇಶದ ಸ್ಕೂಲಿನ ಪಠ್ಯ ಪುಸ್ತಕಗಳಲ್ಲಿ ಬರೀತಾರೆ, ಸುಮ್ಮನೆ ಸ್ಕೂಲಿನ ಮೇಟ್ರಿಗೆ ಹೋಗಿ ಕೇಳಿ ಭಾರತವನ್ನ ಕಂಡಿಡಿದವರು ಯಾರು ಅಂತ. ನಮ್ಮ ಸ್ಕೂಲಿನ ಮೇಟ್ರಿ ಹೇಳ್ತಾರೆ ಭಾರತವನ್ನ ಕಂಡಿಡಿದವರು ವಾಸ್ಕೋಡಿಗಾಮ ಅಂತ. ವಾಸ್ಕೋಡಿಗಾಮನ ಮುತ್ತಾತ ಹುಟ್ಟೋಕ್ಕಿಂತ ಮುಂಚೆ ನನ್ನ ಭಾರತ ಇತ್ತು. ಈ ಭಾರತವನ್ನು ಲೂಟಿ ಮಾಡಲಿಕ್ಕೆ ಅಂತ ವಾಸ್ಕೋಡಿಗಾಮ ಮತ್ತು ಕೊಲಂಬಸ್ಗೆ ಭಾರತ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜಗತ್ತಿನ ಎರಡು ಭಾಗವನ್ನ ಅವರಿಬ್ಬರಿಗೂ ಹಂಚಿ ನಿಮ್ಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಲೂಟಿ ಮಾಡಿ ಅಂತ ಕಳಿಸ್ಕೊಡ್ಲಾಯ್ತು. ಕೊಲಂಬಸ್ ವೆಸ್ಟ್ ಇಂಡೀಸ್ ನ ಕಡೆಗೆ ಹೋದ, ವಾಸ್ಕೋಡಿಗಾಮ ಭಾರತದ ಕಡೆಗೆ ಬಂದ. ಕೊಲಂಬಸ್ ಕೂಡ ವೆಸ್ಟ್ ಇಂಡೀಸ್ನ ಧ್ವಂಸಗೊಳಿಸ್ದ, ಆಫ್ರಿಕಾನ ಧ್ವಂಸಗೊಳಿಸ್ದ. ಈ ಕಡೆ ಬಂದಂತ ವಾಸ್ಕೋಡಿಗಾಮ ಈ ದೇಶದಲ್ಲಿರುವ ತಾಕತ್ತನ್ನು ನೋಡಿ ಗಾಬರಿಯಾಗಿ ಏನ್ ಮಾಡಿದ್ನಂತ ಗೊತ್ತಾ? ಹಡಗಿನ ನಡುವೆ ನಿಂತ್ಕೊಂಡು ಹಡಗನ್ನ ಲೂಟಿ ಮಾಡುವಂತ ಮಾಫಿಯಾ ಡಾನ್ ಆಗಿ 40 ಹಡಗು ತುಂಬುವಷ್ಟು ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋದ. ದುರ್ದೈವ ಇವತ್ತಿಗೂ ಈ ದೇಶದ ಪಠ್ಯ ಪುಸ್ತಕಗಳು ವಾಸ್ಕೋಡಿಗಾಮನನ್ನ ಭಾರತಕ್ಕೆ ಜಲಮಾರ್ಗ ಕಂಡಿಡಿದ ಶ್ರೇಷ್ಠ ನಾವಿಕ ಅಂತ ಕರೀತವೆ. ಆದ್ರೆ ನೆನ್ಪಿಟ್ಕೊಳ್ಳಿ, ವಾಸ್ಕೋಡಿಗಾಮ ಎಂತ ಧೂರ್ತ ಅಂತಂದ್ರೆ ಈ ದೇಶವನ್ನ ಲೂಟಿ ಮಾಡ್ಲಿಕ್ಕೆ ಅಂತ ಬಂದಿದ್ದ ಮಾಫಿಯಾ ಡಾನ್ ಅಂತ ಗ್ರೀಕ್ನ ಇತಿಹಾಸಕಾರರು ಹೇಳ್ತಾರೆ, ಪೋರ್ಚುಗಲ್ನ ಇತಿಹಾಸಕಾರರು ಹೇಳ್ತಾರೆ. ಇದು ಈ ದೇಶದ ದುರ್ದೈವ.